ಟ್ಯಾಂಕ್ ಅಲ್ಲಿಂದ ಕನೆಕ್ಷನ್ ತಂದಿಲ್ಲ ಏನಿಲ್ಲ, ಸುಮ್ಮನೆ ನಾಮಕಾವಸ್ಥೆಯಾಗ ಓಪನ್ ಅಂತ ಮಾಡಿದ್ದಾರೆ. ಓಪನ್ ಮಾಡಿ ನೀರಿಲ್ಲ. ನಿಶ್ಚ ಸಾಹೇಬರು ಬಂದ್ರು, ಅವಾಗ ಬಂದು ಅವ್ರಿಗೆ ಹೇಳಿ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ ನೀರು ಬಂದಂಗೆ ಮಾಡಿಬಿಟ್ಟು, ನೀರೇ ಬಂದಿಲ್ದಂಗೆ ಇನ್ನೂವರೆಗೂ ಇಲ್ಲಿ ಒಂದು ರೂಪಾಯಿ ಆಗಿ ಯಾರು ಕಾಯಿನ್ ಇಟ್ಕೊಂಡು ಹೋಗಿಲ್ಲ. ಹಂಗಾಗಿ ಇದು ಹೆಚ್ಚು ಕಡಿಮೆ ಒಂದು ವರ್ಷ ಒಂದೂವರೆ ವರ್ಷದಿಂದ ದುರಸ್ಥಿತಿಯಲ್ಲಿದೆ. ಇದು ನಾಮಕಾವಸ್ಥೆ ಶುದ್ಧ ಕುಡಿಯೋ ಘಟಕ ಅಂತ ಮಾಡಿದ್ದಾರೆ. ಇಲ್ಲಿ ನೀರಿಲ್ಲ, ಕನೆಕ್ಷನ್ ಇಲ್ಲ, ನೀರಿಲ್ಲ. ಈ ನಮ್ಮ ಮಾರುತಿ ನಗರ ಏರಿಯಾದಲ್ಲಿ ನೀರು ಇಟ್ಕೋಬೇಕಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕು, ಆ ಪರಿಸ್ಥಿತಿ ಬಂದಿತ್ತು. ಬಂದು ಓಪನ್ ಮಾಡೋರೆ ಮಾಡಿ ಆವಾಗಲೇ ಒಂದು 6-7 ತಿಂಗಳಾಯ್ತು. ನೀರಿದೆ, ಸೌಲತ್ತೆ ಇಲ್ಲ ಇಲ್ಲಿ. ಬರೇ ಬೋರ್ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು ಡಬ್ಬೆ ಕುರಿಸಿ ಹೋಗೋರೆ ಬರ್ತಾರೆ, ಹೂವಿಂದ ಹಾಕ್ತಾರೆ, ಹೋಗ್ತಾರೆ, ಬೋರ್ಡ್ ಹಾಕ್ತಾರೆ, ಬೋರ್ಡಿಗೆ ಒಂದು ಹಾಕ್ತಾರೆ. ಯಾರು ಬಂದಾಗ ಲೋಡ್ ಮಾಡ್ಕೊಂಡು ಟ್ಯಾಂಕರ್ ಅಲ್ಲಿ ನೀರು ಹಾಕ್ತಾರೆ, 5 ರೂಪಾಯಿ ಕೈನ ಹಾಕಿ ಒಂದೆರಡು ಮೂರು ಗಂಟೆ ತಕ್ಕಂತಾರೆ, ಆಮೇಲೆ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಈಗ ಏನು ವ್ಯವಸ್ಥೆ ಇಲ್ಲ ಇಲ್ಲಿ. ಆಮೇಲೆ ಒಂದು ವರ್ಷ ಆಗ್ಬಿಡ್ತು ಇದು, ಓಪನಿಂಗ್ ಆಗಿ 7 ತಿಂಗಳಾಯ್ತು. ಅದಕ್ಕಿಂತ ಒಂದು ವರ್ಷದ ಮುಂಚೆನೆ ಇದು ರೆಡಿ ಆಗಿರೋದು, ವರ್ಷದಿಂದನು ಇದೆ. ಬೋರ್ ಇನ್ ಐತೆ ಸರ್, ಬೋರ್ ಬೇಕಾದ್ರೆ ರೀಬೋರ್ ಮಾಡಿಸಿದ್ರೆ ನೀರು ಬರುತ್ತೆ ಸರ್. ರೀಬೋರ್ ಮಾಡಿಸ್ತಾ ಇಲ್ಲ, ಯಾರು ಇದು ಜವಾಬ್ದಾರಿ ತಗೊಂತಾ ಇಲ್ಲ. ದಯವಿಟ್ಟು ಇದು ಮಾಡಿಸ್ಕೊಡಿ ಸರ್. ಯಾರು ಕೇಳೋರಿಲ್ಲ, ಏನಿಲ್ಲ, ಇದು ಸುಮ್ಮನೆ ವೇಸ್ಟ್ ಬಿದ್ದಿತ್ತು ಇಲ್ಲಿ. ದಯವಿಟ್ಟು ಇದು ಅನುಕೂಲ ಮಾಡಿಕೊಡಿ ಸರ್, ನೀರು ಬೇಕು ನಮಗೆ ಇಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.